ಗಡಿನಾಡ ಪ್ರದೇಶವಾದ ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಆಚರಿಸಲಾಯಿತು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಆರಿಫ್ ಮಚ್ಚಂಪಾಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮವನ್ನ ಹಿರಿಯ ಪತ್ರಕರ್ತ ಹಾಗೂ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಖಾಡಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ತಮ್ಮ ಮೂಗಿನ ನೇರಕ್ಕೆ ಸುದ್ದಿ ಲೇಖನಗಳು ಪ್ರಕಟಗೊಳ್ಳುತ್ತಿಲ್ಲ ಹಾಗೂ ಸಮಾಜದ ಏರುಪೇರುಗಳನ್ನ ಆಡಳಿತ ವರ್ಗದ ವೈಫಲ್ಯಗಳನ್ನ ಯಥಾವತ್ ಅನಾವರಣಗೊಳಿಸಲಾಗುತ್ತಿದೆ ಎಂಬ ಒಂದೇ ಒಂದು ಕಾರಣಕ್ಕೆ ಪತ್ರಿಕೆಗಳ ಹಾಗೂ ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುವ ಪ್ರಯತ್ನವನ್ನು ಅಧಿಕಾರದ ಗುತ್ತಿಗೆಯಲ್ಲಿರುವ ಮಂದಿಗಳು ಮಾಡುತ್ತಿರುವ ಒಂದೆರಡು ಪ್ರಕರಣಗಳು ಕಂಡು ಬರುತ್ತಿದೆಯಾದರೂ ಅವೆಲ್ಲವನ್ನ ಯಶಸ್ವಿಯಾಗಿ ಮೆಟ್ಟಿ ನಿಂತು ಕನ್ನಡ ಪತ್ರಿಕಾ ರಂಗ ಇಂದಿಗೂ ತನ್ನ ಗಂಭೀರತೆಯನ್ನ ಪ್ರಾಮುಖ್ಯತೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದೆ. ಎಲ್ಲಾ ಏಳು ಬೀಳುಗಳ ಮಧ್ಯೆ ಕನ್ನಡ ಪತ್ರಿಕಾ ರಂಗ ಇದೀಗ ಒಂದು ಮುಕ್ಕಾಲು ಶತಮಾನ ದಾಟಿ ಮುನ್ನಡೆಯುತ್ತಿರುವುದು ಸಾಧನೆಯ ಸರಿ. ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ರೆಹಮಾನ್ ಉದ್ಯಾವರ, ಪತ್ರಕರ್ತರಾದ ರತನ್ ಕುಮಾರ್ ಹೊಸಂಗಡಿ, ಸನಲ್ ಕುಮಾರ್, ಸಲಾಂ ವರ್ಕಾಡಿ, ಛಾಯಾಗ್ರಾಹಕ ದೀಪಕ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಮಂಗಳೂರಿನ ಮಂಗಳೂರು ಸಮಾಚಾರವನ್ನು ಪ್ರಥಮ ಬಾರಿಗೆ ನಮಗೆ ಪರಿಚಯ ಪಡಿಸಿದವರು ಬಾಸ್ಟಲ್ ಮಿಷನ್ ಸಂಸ್ಥೆಯವರು. ಮಂಗಳೂರಿನ ಬಲ್ಮಠದಲ್ಲಿ ಕೇಂದ್ರೀಕರಿಸಿಕೊಂಡು ಅವರು ಪ್ರಾರಂಭಿಸಿದ್ದಾರೆ. ಸುಮಾರು 174 ವರ್ಷಗಳ ಹಿಂದೆ ಜರ್ಮನಿಯ ಫೆಡ್ರಿಕ್ ಮೊಂಗೋಲ್ ಎಂಬವರು ಈ ಒಂದು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಥಮ ಬಾರಿಗೆ ಮಂಗಳೂರಿನಿಂದ ಪ್ರಾರಂಭಿಸಿದರು. ಬಾಸರ್ ಮಿಷನ್ ಸಂಸ್ಥೆ ಆ ಕಾಲಘಟ್ಟದಲ್ಲಿ ಹಂಚಿನ ಕಾರ್ಖಾನೆ ಟೈಲ್ ಫ್ಯಾಕ್ಟರಿಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಆ ಬಳಿಕ ಅವರು ಜನರನ್ನು ಸಮೀಪಿಸಲಿಕ್ಕೋಸ್ಕರ ಈ ಒಂದು ಮಂಗಳೂರು ಸಮಾಚಾರ ಎಂಬಂತಹ ಪ್ರಥಮ ಕನ್ನಡ ಪತ್ರಿಕೆಯನ್ನು ಒಬ್ಬ ಜರ್ಮನಿಯ ವ್ಯಕ್ತಿ ಪ್ರಾರಂಭಿಸಿದ್ದಾನೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಕೂಡ ಆಗ್ತದೆ. ತಲುಪ್ತಾ ಇತ್ತು ಮಾತ್ರ ಅಲ್ಲ, ಒಳ್ಳೆಯ ವರದಿಯನ್ನು ಕೂಡ ಆ ಪತ್ರಿಕೆಗಳಲ್ಲಿ ಪ್ರಸಿದ್ಧಿ ನಮಗೆ ಮಾಹಿತಿ ಇದೆ.